Hello, Namaste. Today, in this class, we are going to deal with BA Microeconomics first semester. The topics are supply, meaning and its determinants, law of supply, and elasticity of supply. These are the learning objectives. After this session, learning objectives are to provide a knowledge about the meaning of supply, to know the determinants of supply, and to know the law of supply and elasticity of supply. Okay, so now supply, meaning of supply, pureke. Pureke andre enu? Supply means what? So in generally, samanyavagi navenanti supply andre pureke madodu andre aa vastuvanna odagisodakke navenant karitivi pureke anta karitivi. But in the sense of economics, supply implies the quantity of a commodity that producers, manufacturers or sellers are willing and able to offer market at different prices during a particular period of time. So, ಪೂರೈಕೆ ಅಂದ್ರೇನು? ಈಗ ಬೇಡಿಕೆ ಅಂದರೆ ನಾವೇನು ಹೇಳ್ತೀವಿ, ಬೇಡಿಕೆ ಆಗಬೇಕಾದಂದರೆ ಮೂರು ಅಂಶಗಳನ್ನು ಗಮನದಲ್ಲಿಟ್ಕೋಬೇಕು ಅಂತ ನಾವು ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಡಿಸೈರ್, ಆಸೆ, ಆ ವಸ್ತುವಿನ ಕುರಿತು ಆಸೆ ಇರಬೇಕು. ಸೊ ನೆಕ್ಸ್ಟ್, ಕೆಪ್ಯಾಸಿಟಿ ಟು ಪರ್ಚೇಸ್ ದಟ್ ಪ್ರಾಡಕ್ಟ್, ಅಂದರೆ ಅದ್ರ ಬಗ್ಗೆ ನಮಗೆ ಕೆಪ್ಯಾಸಿಟಿ ಅಂದರೆ ನಮ್ಮ ಹತ್ರ ಹಣ ಇರಬೇಕು. ಥರ್ಡ್ ಒನ್ ಈಸ್ ವಿ ಹ್ಯಾವ್ ಈ ವಿಲ್ಲಿಂಗ್ನೆಸ್ ಟು ಪರ್ಚೇಸ್ ದಟ್ ಪ್ರಾಡಕ್ಟ್ ಇನ್ ದ ಕೇಸ್ ಆಫ್ ಡಿಮಾಂಡ್. ಸೇಮ್ ಆ್ಯಸ್ ಇನ್ ದ ಕೇಸ್ ಆಫ್ ಸಪ್ಲೈ. ಸಪ್ಲೈ ಯಾರು ಮಾಡ್ತಾರೆ? ಸಪ್ಲೈ ಯಾರು ಮಾಡ್ತಾರೆ ಅಂದರೆ, ಯಾರು ಆ ವಸ್ತುವನ್ನು ಉತ್ಪಾದಿಸ್ತಾರೋ ಅವರು ಆ ವಸ್ತುವನ್ನು ಪೂರೈಕೆಯನ್ನು ಮಾಡ್ತಾರೆ. ಸೊ ಯಾರು ಆ ವಸ್ತುವನ್ನು ಮಾರಾಟ ಮಾಡ್ತಿರ್ತಾರೋ, ಉತ್ಪಾದಕರಿಂದ ಆ ವಸ್ತುವನ್ನು ಪಡೆದುಕೊಂಡು ಯಾರು ಆ ವಸ್ತುವನ್ನು ಮಾರಾಟ ಮಾಡ್ತಿರ್ತಾರೋ ಅವರು ಆ ವಸ್ತುವನ್ನು ಪೂರೈಸುತ್ತಾರೆ. ಸೊ ಇಲ್ಲಿ ಪೂರೈಕೆದಾರನ ದೃಷ್ಟಿಯಲ್ಲಿ ಪೂರೈಕೆ ಅಂದರೆ ಏನು? ಪೂರೈಕೆದಾರನಿಗೂ ಕೂಡ ಆ ವಸ್ತುವನ್ನು ಪೂರೈಕೆ ಮಾಡುವ ಮನಸ್ಸಿರಬೇಕು. ಮೊದಲು ಆ ಪೂರೈಕೆ ವಾಟ್ ಈಸ್ ಫಸ್ಟ್ ಕಂಡೀಷನ್? ಫಸ್ಟ್ ಕಂಡೀಷನ್ ಈಸ್ ದ ಸಪ್ಲೈಯರ್ ಹ್ಯಾಸ್ ಟು ಹ್ಯಾವ್ ದಟ್ ಎ ಪರ್ಟಿಕ್ಯುಲರ್ ಕಮಾಡಿಟಿ. ಆ ವಸ್ತು ಆ ಪೂರೈಕೆದಾರನ ಹತ್ರ ಬಳಿ ಮೊದಲು ಇರಬೇಕು. ವಸ್ತು ಇದ್ದಾಗಷ್ಟೇ ಅದನ್ನು ಪೂರೈಕೆ ಎಂದು ಕರೆಯಲಾಗುವುದಿಲ್ಲ. ಆ ವಸ್ತು ಇದ್ದಾಗ ಪೂರೈಕೆದಾರನಿಗೆ ಆ ವಸ್ತುವನ್ನು ಮಾರಾಟ ಮಾಡುವ ಮನಸ್ಸಿರಬೇಕು. ಸೆಲ್ಲರ್ಸ್ ಆರ್ ವಿಲ್ಲಿಂಗ್ ಆ್ಯಂಡ್ ಏಬಲ್ ಟು ಆಫರ್. ಏಬಲ್ ಟು ಮೀನ್ಸ್ ಈ ಹ್ಯಾಸ್ ಟು ಹ್ಯಾವ್ ದ್ಯಾಟ್ ಕಮಾಡಿಟಿ. ವಿಲ್ಲಿಂಗ್ ಮೀನ್ಸ್ ಹೀ ವಾಂಟೆಡ್ ಟು ಸೆಲ್ ದ್ಯಾಟ್ ಕಮಾಡಿಟಿ ಇನ್ ದ ಮಾರ್ಕೆಟ್. ಬರೀ ಪೂರೈಕೆದಾರನ ಹತ್ತಿರ ಅವನ ಗೋದಾಮುಗಳಲ್ಲಿ ಸಾಕಷ್ಟು ಅಕ್ಕಿಯ ರಾಶಿಗಳು ಬಿದ್ದಿರ್ತವೆ. ಸೊ ಅಕ್ಕಿಯ ರಾಶಿಗಳಿದ್ದಾಗ ನಾವು ಅದಕ್ಕೆ ಪೂರೈಕೆ ಮಾರುಕಟ್ಟೆಯಲ್ಲಿ ಪೂರೈಕೆ ಇಷ್ಟು 10 ಟನ್ ಅಕ್ಕಿ ಇದೆ, ಭತ್ತ ಇದೆ ಅಂತ ಹೇಳೋಕ್ಕೆ ಬರೋದಿಲ್ಲ. ಯಾಕೆ ಹೇಳಿ, ಆ ಪೂರೈಕೆದಾರ ಆ ವಸ್ತುಗಳನ್ನು ಯಾವಾಗ ಮಾರುಕಟ್ಟೆಗೆ ತರುವನೋ ಆವಾಗ ನಾವು ಅದಕ್ಕೇನು ಹೇಳ್ತೀವಿ? ಪೂರೈಕೆ ಅಂತ ಹೇಳ್ತೀವಿ. ಸೇಮ್ ಏನು ಬೇಡಿಕೆ ಥರನೇ ಇದು ಕೂಡ ಪೂರೈಕೆದಾರನ ದೃಷ್ಟಿಯಲ್ಲಿ, ಪೂರೈಕೆದಾರನಿಗೆ ವಸ್ತುಗಳನ್ನು ಮಾರುಕಟ್ಟೆಗೆ ಪೂರೈಕೆ ಮಾಡೋ ಮನಸ್ಸಿರಬೇಕು. ಹಾಗೂ ಸಾಮರ್ಥ್ಯವಿದ್ದಾಗ ಮಾತ್ರ ಒಂದು ನಿಗದಿತ ಅವಧಿಯಲ್ಲಿ ವಿವಿಧ ಬೆಲೆಗಳಲ್ಲಿ ಮಾರಾಟಗಾರನು ಆ ವಸ್ತುವನ್ನು ಮಾರಾಟ ಮಾಡುವ ಅಥವಾ ಮಾರುಕಟ್ಟೆಗೆ ಒದಗಿಸುವ ಸ್ಥಿತಿಗೆ ನಾವೇನಂತ ಕರಿತೀವಿ ಇಲ್ಲಿ? ಪೂರೈಕೆ ಅಂತೇಳಿ ಕರಿತೀವಿ. ಓಕೆ, ಸೊ ನೆಕ್ಸ್ಟ್, ಟೈಪ್ಸ್ ಆಫ್ ಸಪ್ಲೈ. ದೇರ್ ಆರ್ ಟೂ ಟೈಪ್ಸ್ ಆಫ್ ಸಪ್ಲೈ. ಫಸ್ಟ್ ಒನ್ ಈಸ್ ಇಂಡಿವಿಜುವಲ್ ಸಪ್ಲೈ. ಇಂಡಿವಿಜುವಲ್ ಸಪ್ಲೈ ಕೆನೌಟ್ಸ್ ದ ಕ್ವಾಂಟಿಟಿ ಆಫ್ ಅ ಗೂಡ್ ಆರ್ ಅ ಸರ್ವಿಸ್ ವಿಚ್ ಆ್ಯನ್ ಇಂಡಿವಿಜುವಲ್ ಆರ್ಗನೈಸೇಷನ್ ಈಸ್ ವಿಲ್ಲಿಂಗ್ ಆ್ಯಂಡ್ ಏಬಲ್ ಟು ಪ್ರೊಡ್ಯೂಸ್ ಆ್ಯಂಡ್ ಆಫರ್ ಆ್ಯಂಡ್ ಸೇಲ್. ಇಂಡಿವಿಜುವಲ್ ಆರ್ಗನೈಸೇಷನ್, ಫಾರ್ ಎಕ್ಸಾಂಪಲ್, ಇಫ್ ಯು ಗೋ ಟು ಮಾರ್ಕೆಟ್ಸ್, ಓಕೆ, ಸ್ಯಾಟರ್ಡೇ ಆರ್ ಮಂಡೇ, ದೇ ಆಲ್ಮೋಸ್ಟ್ ಆಲ್ ದ ವಿಲೇಜರ್ಸ್ ಹ್ಯಾಸ್ ಕಮ್ ಟು ಸೆಲ್ ದೇರ್ ಪ್ರೊಡಕ್ಟ್ಸ್ ದೇರ್. ಮೀನ್ಸ್ ಅವರು ತಮ್ಮ ಹೊಲದಲ್ಲಿ ಬೆಳೆದ ಎಲ್ಲ ಕೆಲವೊಂದು ತರಕಾರಿಗಳಾಗಿರ್ಬೋದು, ಕೆಲವೊಂದು ಅಕ್ಕಿ ಜೋಳಗಳಾಗಿರ್ಬೋದು, ಅವುಗಳನ್ನು ಏನು ಮಾಡ್ತಾರೋ, ಮಾರುಕಟ್ಟೆಗೆ ತಂದು ಮಾರಾಟ ಮಾಡ್ತಿರ್ತಾರೆ. ಸೊ ಸಪ್ರೇಟ್ಲಿ, ಇಂಡಿವಿಜುವಲಿ, ಸೊ ಇಟ್ ಈಸ್ ಎಕ್ಸಾಂಪಲ್ ಫಾರ್ ಇಂಡಿವಿಜುವಲ್ ಸಪ್ಲೈ ಅಂತ ಹೇಳ್ಬೋದು. ಆ್ಯಂಡ್ ಇಂಡಿವಿಜುವಲ್ ಸಪ್ಲೈ ಶೆಡ್ಯೂಲ್ ಈಸ್ ಆ್ಯನ್ ಇಂಡಿಕೇಟರ್ ಆಫ್ ವೇರಿಯಸ್ ಕ್ವಾಂಟಿಟೀಸ್ ಆಫ್ ಅ ಪ್ರೊಡಕ್ಟ್ ಆಫರ್ಡ್ ಫಾರ್ ಸೇಲ್ ಬೈ ಅ ಪ್ರೊಡ್ಯೂಸರ್ ಆ್ಯಟ್ ಡಿಫ್ರೆಂಟ್ ಪ್ರೈಸಸ್. ವಿವಿಧ ಬೆಲೆಗಳಲ್ಲಿ ಪೂರೈಕೆದಾರನು ಪೂರೈಸುವ ವಸ್ತುಗಳ ಪ್ರಮಾಣಕ್ಕೆ ನಾವೇನನ್ನು ಕರಿತೀವಿ ಇಲ್ಲಿ? ಇಂಡಿವಿಜುವಲ್ ಸಪ್ಲೈ ಶೆಡ್ಯೂಲ್ ಅಂತೇಳಿ ಕರಿತೀವಿ. ಓಕೆ, ನೆಕ್ಸ್ಟ್ ಟೈಪ್ ಈಸ್ ಮಾರ್ಕೆಟ್ ಸಪ್ಲೈ. ಲೈಕ್ವೈಸ್ ಇನ್ ಇಂಡಿವಿಜುವಲ್ ಡಿಮ್ಯಾಂಡ್, ಮಾರ್ಕೆಟ್ ಡಿಮ್ಯಾಂಡ್, ಸೇಮ್ ಹಿಯರ್ ಇಂಡಿವಿಜುವಲ್ ಸಪ್ಲೈ ಆ್ಯಂಡ್ ಮಾರ್ಕೆಟ್ ಸಪ್ಲೈ. ಮಾರ್ಕೆಟ್ ಸಪ್ಲೈ ಇಂಪ್ಲೈಸ್ ಹೌ ಮಚ್ ಆಫ್ ಅ ಕಮಾಡಿಟಿ ಆಲ್ ದ ಪ್ರೊಡ್ಯೂಸರ್ಸ್ ಇನ್ ದ ಮಾರ್ಕೆಟ್ ಆರ್ ವಿಲ್ಲಿಂಗ್ ಆ್ಯಂಡ್ ಏಬಲ್ ಟು ಪ್ರೊಡ್ಯೂಸ್ ಅಟ್ ಅ
and offer for sale is called a market supply. Market supply means is it combines all the individuals. Ella vyaktikavagi eno pureke madako eno vyaktigatavagi bandirtarla. So avaru ellara ond eno pureken ottu gudsina ve enan martivi. Here we consider this as a market supply. Market supply schedule reflects the different quantities of a product that all firms in the market are ready to supply at set market price. ಏನು ಮಾರುಕಟ್ಟೆಯಲ್ಲಿ ಬೆಲೆ ನಿಗದಿಯಾಗಿರ್ತದಲ್ಲ, ಸೊ ಆ ನಿಗದಿಪಡಿಸಿದ ಬೆಲೆಗೆ ಎಲ್ಲ ಮಾರಾಟಗಾರರು ಮಾರಾಟ ಮಾಡುವ ವಸ್ತುಗಳ ಪ್ರಮಾಣ ಅಥವಾ ಎಲ್ಲ ಮಾರಾಟಗಾರರು ಮಾರುಕಟ್ಟೆಗೆ ಒದಗಿಸುವ ವಸ್ತುಗಳ ಪ್ರಮಾಣಕ್ಕೆ ನಾವೇನನ್ನು ಕರಿತೀವಿ ಇಲ್ಲಿ ಮಾರುಕಟ್ಟೆ ಪೂರೈಕೆ, ಆರ್ ಇಟ್ ಇಸ್ ಕಾಲ್ಡ್ ಆಸ್ ಅ ಮಾರ್ಕೆಟ್ ಸಪ್ಲೈ. Here there are two types of supply. First one is individual supply and second one is market supply. So next comes law of supply. So law of supply means here, before going to law of supply, we have to know the relation between price and supply. Okay. There is a price and relation between price and demand, it is, you already know about this, it is a inverse relationship between price and demand. But in the context of supplier, ಪೂರೈಕೆದಾರನ ದೃಷ್ಟಿಯಲ್ಲಿ ಪ್ರೈಸ್ ಮತ್ತು ಪೂರೈಕೆ ನಡುವಿನ ಯಾವ ರೀತಿ ಸಂಬಂಧ ಇರುತ್ತೆ? ಫಾರ್ ಎಕ್ಸಾಂಪಲ್, ಐ ಆಮ್ ಗೋಯಿಂಗ್ ಟು ಸೆಲ್ ಆ್ಯಪಲ್ಸ್ ಇನ್ ದ ಮಾರ್ಕೆಟ್. ಓಕೆ, ಐ ಆಮ್ ಗೋಯಿಂಗ್ ಟು ಸೆಲ್ ಆ್ಯಪಲ್ಸ್ ಇನ್ ದ ಮಾರ್ಕೆಟ್. Before going to sell the apples in the market, first what I will do, I will analyze the prices are running in the market. I will analyze the prices of apples in the present market. So prices may be 100 rupees per kg. Okay, the 100 rupees per kg. But after some time, it will raise to 200 rupees per kg. I will take apples to the market when prices are high in the market. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಯಾವಾಗ ನಾ ಯಾವಾಗ ಪೂರೈಕೆ ಮಾಡ್ತೀನಿ, ಈಗ ನಾನೇ ಮಾರಾಟಗಾರಳಿದ್ದಾಗ ನಾನು ವಸ್ತುಗಳನ್ನು ಮಾರುಕಟ್ಟೆಗೆ ಯಾವಾಗ ಪೂರೈಕೆ ಮಾಡ್ತೀನಿ, ಯಾವಾಗ ಮಾರುಕಟ್ಟೆಯಲ್ಲಿ ಬೆಲೆಗಳು ಹೆಚ್ಚಿರುತ್ತವೆಯೋ ಆ ಸಮಯದಲ್ಲಿ ನಾನು ಏನು ಮಾಡ್ತೀನಿ, ನನ್ನಲ್ಲಿರೋ ವಸ್ತುಗಳನ್ನು ಮಾರುಕಟ್ಟೆಗೆ ಪೂರೈಕೆ ಮಾಡ್ತೀನಿ. ವಾಟ್ ಈಸ್ ದಿಸ್ ಮೋಟೋ ಬಿಹೈಂಡ್ ದಿಸ್? ದ ಮೇನ್ ಮೋಟೋ ಬಿಹೈಂಡ್ ದಿಸ್ ಇಸ್ ಟು ಅರ್ನ್ ಪ್ರಾಫಿಟ್. ಯಾವಾಗ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೆಲೆಗಳಿದ್ದಾಗ ನಾನು ಪೂರೈಕೆ ಮಾಡಿದಾಗ ಏನಾಗ್ತದೆ, ನನಗೆ ಹೆಚ್ಚಿನ ಲಾಭ ಬರಲು ಸಾಧ್ಯವಾಗ್ತದೆ. ಆದರೆ ಇಲ್ಲಿ ಅನುಭೋಗಿಯ ಸ್ಥಾನದಲ್ಲಿ ನಿಂತ್ಕೊಂಡು ನೋಡಿದಾಗ ಅನುಭೋಗಿ ಏನು ಬಯಸ್ತಿರ್ತಾನೆ, ಬೆಲೆಗಳು ಕಡಿಮೆ ಇದ್ದಾಗ ಬೇಡಿಕೆನ ಹೆಚ್ಚು ಮಾಡ್ತಾನೆ. ಬಟ್ ಪೂರೈಕೆದಾರ, ವೆನ್ ದೇರ್ ಈಸ್ ಹೈ ಪ್ರೈಸ್, ಹೀ ವಿಲ್ ಸಪ್ಲೈ ಮೋರ್. ಮೀನ್ಸ್ ಹೈ ಪ್ರೈಸ್, ಮೋರ್ ಸಪ್ಲೈ. If there is a low price, what happens to supply? Supply will be less. Then there is a direct relation between price and supply. Means there is positive relation between price and supply. When price raises, supply also increases. When price comes down, supply also decreases. Now we'll go to the law of supply. The law of supply points that there is a positive relation, as I already said, there is a positive relation between the supply of a commodity and its price. Such that the price of a commodity increases with increase in its price and decreases with fall in its price. Other things remaining constant. Here same, the all theories are built upon some assumptions. Unchanged some concept here. Other things remaining constant. Other things are, technology will be same of that period. Next, input prices are same. Price of a related goods are unchanged, or they are same price, fixed price. Nature and size of the industry is the same. Government policies are same. Means these are the other things here. They have noted the other things. Means basically supply means what? When there is a rise in price, supply will increase. When there is a fall in price, supply will also decrease. Okay, this is called a supply schedule. Supply schedule means there are ಯಾವ ಯಾವ ಬೆಲೆಗಳಿಗೆ ವಿವಿಧ ಬೆಲೆಗಳಿಗೆ ಮಾರಾಟಗಾರನು ಒದಗಿಸುವ ಪೂರೈಕೆಯ ಪ್ರಮಾಣ, ದಿಸ್ ಇಸ್ ಕಾಲ್ಡ್ ಎ ಸಪ್ಲೈ. ಆ್ಯಟ್ ಡಿಫ್ರೆಂಟ್ ಪ್ರೈಸಸ್ ಪ್ರೊಡ್ಯೂಸರ್ ಹ್ಯಾಸ್ ಟು ಸೆಲ್, ವಾಟ್ ಪ್ರೊಡ್ಯೂಸರ್ ಹ್ಯಾಸ್ ಟು ಸಪ್ಲೈ ಇನ್ ದ ಮಾರ್ಕೆಟ್. ಸೊ ಲುಕ್ ಎಟ್ ದ ಪ್ರೈಸಸ್. ಪ್ರೈಸಸ್ ಗೋಸ್ ಆನ್ ಇನ್ಕ್ರೀಸ್ಡ್ ಇಯರ್ 10, 11, 12, 13, 14, 15, 16, ಲೈಕ್ ದಿಸ್ ಗೋಸ್ ಆನ್ ಇನ್ಕ್ರೀಸಿಂಗ್. ಪ್ರೈಸಸ್ ಆರ್ ಇನ್ಕ್ರೀಸಿಂಗ್ ಮೋರ್. ಆ್ಯಂಡ್ ಕಮ್ ಟು ದ ಸಪ್ಲೈ ಆಫ್ ರೈಸ್. ಫಸ್ಟ್ when price is at 10 rupees, then supply of rice is 5 kg. Then price raises up to 14, then supply also increasing here. Means there is a
direct relation between supply, price and supply. Okay, now we come to the point that supply curve. So supply curve is a graphical presentation of supply schedule which shows different combinations between the price and the quantity. Okay, ಪೂರೈಕೆ ರೇಖೆ ಅಂದರೆ ಏನು, ವಿವಿಧ ಬೆಲೆಗಳಿಗೆ ಪೂರೈಕೆ ಪ್ರಮಾಣವನ್ನು ಏನು ಮಾಡ್ತದೋ ಪೂರೈಕೆ ರೇಖೆ ನಮಗೆ ತೋರಿಸ್ತದೆ ಅಂತ ಹೇಳ್ತೀನಿ. ಸೊ ಸಪ್ಲೈ ಕರ್ವ್ ಈಸ್ ಲೈಕ್ ದಿಸ್. ಲೆಟ್ಸ್ ಡ್ರಾ. ಓಕೆ, ಇಯರ್ ಓ ಎಕ್ಸ್ ಎಕ್ಸಸ್ 0, ಓ ವೈ ಎಕ್ಸಸ್. ನೌ ವಾಟ್ ವಿ ಆರ್ ಆಲ್ರೆಡಿ ಡಿಸ್ಕಸ್ಡ್ ಇಯರ್, ಪ್ರೈಸ್ ಆ್ಯಂಡ್ ಸಪ್ಲೈ ಹ್ಯಾಸ್ ಅ positively related. When price rises, supply also rises. Means supply curve is upward sloping from left to right. See here, this is price, this is quantity, supply. Okay, supply curve is here we measure the quantity supply means QS. So quantity supply, here we measure in y-axis, we measure the price. The supply curve is like this. Supply curve, we denote it as S1. Okay, now we have to show that when price increases, supply also increases. Okay, see here the price is P, increase it to P2 P1, price increases to P, it is P, P to P1, supply, when price is P, supply is Q, when price raises to P to P1, supply also raises to S2, Q to Q1, means when there is a rise in price, supply also increases. So this is the supply curve. So supply curve always, it shows positive relationship between price and supply. Okay, here now we come to the topic which is elasticity of supply. Okay, ಪೂರೈಕೆ ಸ್ಥಿತಿಸ್ಥಾಪಕತ್ವ. ಪೂರೈಕೆ ಅಂದರೆ ಏನು ಆಯಿತು, ಪೂರೈಕೆಯ ನಿಯಮ ಆಯಿತು. ಸೊ ಈಗೇನು ನೋಡೋಣ, ಪೂರೈಕೆಯ ಸ್ಥಿತಿಸ್ಥಾಪಕತ್ವದ ಕುರಿತು ಈಗ ಕೆಲವೊಂದು ಅಂಶಗಳನ್ನು ತಿಳ್ಕೊಳ್ಳೋಣ. ಯಾವ ರೀತಿ ಬೇಡಿಕೆ ಸ್ಥಿತಿಸ್ಥಾಪಕ, ಸ್ಥಿತಿಸ್ಥಾಪಕ ಅಂದರೆ ಏನು, ಹಿಗ್ಗುವುದು ಅಥವಾ ಕುಗ್ಗುವುದು, ಹೆಚ್ಚು ಆಗ್ಬೋದು ಕಡಿಮೆನೂ ಆಗ್ಬೋದು, ಅದೇ ಸ್ಥಿತಿಸ್ಥಾಪಕ ಅಂತ ಕರಿತೀವಿ. ಸೊ ಈಗ ಪೂರೈಕೆ ಸ್ಥಿತಿಸ್ಥಾಪಕತ್ವ ಅಂದರೆ ಏನು? ಸೊ ಪೂರೈಕೆ ಸ್ಥಿತಿಸ್ಥಾಪಕತ್ವ, elasticity of supply means the elasticity of supply establishes a quantitative relationship between supply of a commodity and its price. Here ಇದು ಅದೇ ರೀತಿಯಾಗಿರುತ್ತೆ. ಅಂದರೆ ಏನು, ಇಲ್ಲಿ ಒಂದೇ ನೀವು ಡಿಫ್ರೆನ್ಸ್ ಏನು ಮಾಡ್ಕೋಬೇಕು ಬೇಡಿಕೆ ಮತ್ತು ಪೂರೈಕೆ ನಡುವಂತೆ, ಅಂದರೆ ಬೆಲೆ ಮತ್ತು ಬೇಡಿಕೆ ನಡುವೆ ಯಾವಾಗಲೂ ದೇರ್ ಈಸ್ ಅ ನೆಗೆಟಿವ್ ರಿಲೇಷನ್ಶಿಪ್ ಬೆಲೆ ಮತ್ತು ಬೇಡಿಕೆ. ಯಾಕಂದರೆ ಬೆಲೆ ಹೆಚ್ಚಾದಾಗ ಕಡಿಮೆ ಬೇಡಿಕೆ ಇರ್ತದೆ, ಬೆಲೆ ಕಡಿಮೆ ಆದಾಗ ಬೇಡಿಕೆ ಹೆಚ್ಚಾಗಿರ್ತದೆ. ಆದರೆ ಬೆಲೆ ಮತ್ತು ಪೂರೈಕೆ ವಿಷಯಕ್ಕೆ ಬಂದಾಗ ಯಾವಾಗಲೂ ದೇರ್ ಈಸ್ ಎ ಪಾಸಿಟಿವ್ ರಿಲೇಷನ್ಶಿಪ್, ಅಂದರೆ ಯಾವಾಗಲೂ ಧನಾತ್ಮಕ ಸಂಬಂಧವಿರ್ತದೆ ಅಂತ ಹೇಳ್ತೀವಿ. ಯಾವಾಗ ಬೆಲೆ ಹೆಚ್ಚಾಗ್ತದೆ ಪೂರೈಕೆನೂ ಹೆಚ್ಚಾಗ್ತದೆ, ಯಾವಾಗ ಬೆಲೆ ಕಡಿಮೆ ಆಗ್ತದೆ ಪೂರೈಕೆನೂ ಕೂಡ ಏನಾಗ್ತದೆ, ಇಲ್ಲಿ ಕಡಿಮೆ ಆಗ್ತದೆ. ಸೊ ಇಲ್ಲಿ ಪೂರೈಕೆಯ ಸ್ಥಿತಿಸ್ಥಾಪಕತ್ವ ಅಂದರೆ ಬೆಲೆಯ ಇಲ್ಲಿನ ಬದಲಾವಣೆಯಿಂದ ಪೂರೈಕೆಯಲ್ಲಿ ಯಾವ ರೀತಿ ಬದಲಾವಣೆಯಾಗುತ್ತದೆ ಎಂಬುದನ್ನು ತಿಳಿಸುವುದೇ ಪೂರೈಕೆಯ ಸ್ಥಿತಿಸ್ಥಾಪಕತ್ವ. ಓಕೆ, ದೇರ್ ಈಸ್ ಅ ಕ್ವಾಂಟಿಟೇಟಿವ್ ರಿಲೇಷನ್ಶಿಪ್ ಬಿಟ್ವೀನ್ ಪ್ರೈಸ್ ಆ್ಯಂಡ್ ಸಪ್ಲೈ ಆ್ಯಂಡ್ ಕಮಾಡಿಟಿ ಆ್ಯಂಡ್ ಇಟ್ಸ್ ಪ್ರೈಸ್. ಹೆನ್ಸ್ ವಿ ಕ್ಯಾನ್ ಎಕ್ಸ್ಪ್ರೆಸ್ ಅ ನ್ಯೂಮರಿಕಲ್ ಚೇಂಜ್ ಇನ್ ಸಪ್ಲೈ ವಿತ್ ದ ಚೇಂಜ್ ಇನ್ ದ ಪ್ರೈಸ್ ಆಫ್ ಅ ಕಮಾಡಿಟಿ ಯೂಸಿಂಗ್ ದ ಕಾನ್ಸೆಪ್ಟ್ ಆಫ್ ಇಲಾಸ್ಟಿಸಿಟಿ. ನೋಟ್ ದ್ಯಾಟ್ ಇಲಾಸ್ಟಿಸಿಟಿ ಕ್ಯಾನ್ ಆಲ್ಸೋ ಬಿ ಕ್ಯಾಲ್ಕುಲೇಟೆಡ್ ವಿತ್ ರಿಸ್ಪೆಕ್ಟ್ ಟು ದ ಅದರ್ ಡಿಟರ್ಮಿನೆಂಟ್ಸ್ ಆಫ್ ಸಪ್ಲೈ. ನಾಟ್ ಓನ್ಲಿ ಪ್ರೈಸ್, ವಿ ಕ್ಯಾನ್ ಯೂಸ್ ಅದರ್ ಡಿಟರ್ಮಿನೆಂಟ್ಸ್ ಲೈಕ್ ಇನ್ಕಮ್, ಪ್ರೈಸ್ ಆಫ್ ಅ ರಿಲೇಟೆಡ್ ಗೂಡ್ಸ್, ಟೇಸ್ಟ್ ಆ್ಯಂಡ್ ಹ್ಯಾಬಿಟ್ಸ್, ಅಡ್ವರ್ಟೈಸ್ಮೆಂಟ್ ಲೈಕ್ ದಿಸ್ ವಿ ಕ್ಯಾನ್ ಯೂಸ್ ಅ ರಿಲೇಟೆಡ್ ಗೂಡ್ಸ್. ಓಕೆ, ಸೊ ಬೇಸಿಕಲಿ ವಾಟ್ ವಿ use here relationship between price and supply. On this basis we build the elasticity of supply, the change in the price, change in the supply divided by change in the price. Here definition, what is elasticity of supply? According to Lapsing, elasticity of supply is the ratio of percentage change in quantity supplied over the percentage change in price. As I already said,
It is a ratio of percentage change in the quantity supplied over the percentage change of price. ಬೆಲೆಯಲ್ಲಿನ ಬದಲಾವಣೆಯಿಂದ ಬೇಡಿಕೆಯಲ್ಲಿ ಎಷ್ಟರ ಮಟ್ಟಿಗೆ ಬದಲಾವಣೆ ಆಗ್ತದೆ, ಯಾವ ರೀತಿಯಲ್ಲಿ ಬದಲಾವಣೆ ಆಗ್ತದೆ, ಯಾವ ಪ್ರಮಾಣದಲ್ಲಿ ಬದಲಾವಣೆ ಆಗ್ತದೆ ಎಂಬುದನ್ನು ತೋರಿಸೋದಕ್ಕೆ ನಾವೇನಂತ ಕರಿತೀವಿ, ಪೂರೈಕೆ ಸ್ಥಿತಿಸ್ಥಾಪಕತ್ವ ಅಂತೇಳಿ ಕರಿತೀವಿ. ಸೊ ಇನ್ ದ ವರ್ಡ್ಸ್ ಆಫ್ ಪ್ರೊಫೆಸರ್ ಬಿಲಾಸ್, ಎಲಾಸ್ಟಿಸಿಟಿ ಆಫ್ ಸಪ್ಲೈ ಈಸ್ ಡಿಫೈನ್ಡ್ ಆಸ್ ಅ ಪರ್ಸೆಂಟೇಜ್ ಚೇಂಜ್ ಇನ್ ಕ್ವಾಂಟಿಟಿ ಸಪ್ಲೈ ಡಿವೈಡೆಡ್ ಬೈ ಪರ್ಸೆಂಟೇಜ್ ಚೇಂಜ್ ಇನ್ ಪ್ರೈಸ್. It is nothing but the relationship between percentage change in quantity supplied divided by percentage change in price. The price elasticity of supply measures the rate of response of a quantity's demand due to price change. If you have already read elasticity of demand and understand it, you may want to just skim this section as the calculations are similar. Okay, so now delta Q, the change in here, the supply formula is delta Q divided by delta P into P divided by Q. Okay, this is the formula for supply elasticity. So here delta Q means change in demand. Means change in demand or change in, we have to change this here as a change in supply. Okay, we have to delete this demand word here. We have to add here supply. Okay, delta P means what? Delta P means change in price. P means initial price, starting price, and Q means initial supply. Okay, this is the formula of supply. Okay, now there is, as the demand has a 5 degrees of elasticity, in supply also we have 5 degrees of elasticity. First one is unit elastic deep supply. When change in price of X brings about exactly proportionate change in its quantity supplied, then supply is unit elastic, elasticity of supply is equal to 1. ಏನಿರ್ತದಿದು ಸರಿಸಮ ಸ್ಥಿತಿಸ್ಥಾಪಕ ಪೂರೈಕೆ ಅಂದ್ರೆ ಬೆಲೆಯಲ್ಲಿ ಎಷ್ಟರ ಮಟ್ಟಿಗೆ ಬದಲಾವಣೆ ಆಗಿರುತ್ತದೆಯೋ ಅದೇ ಪ್ರಮಾಣದಲ್ಲಿ ಪೂರೈಕೆಯಲ್ಲಿನೂ ಅಷ್ಟೇ ಪ್ರಮಾಣದಲ್ಲಿ ಬದಲಾವಣೆ ಆದಾಗ ಆ ಒಂದು ಸ್ಥಿತಿಗೆ ನಾವೇನಂತ ಕರಿತೀವಿ, ಪೂರೈಕೆ ಸ್ಥಿತಿಸ್ಥಾಪಕತ್ವ ಅಂತೇಳಿ ಕರಿತೀವಿ. ಇದ್ರದ್ದು ನಾವು ರೇಖಾಚಿತ್ರವನ್ನು ನೋಡಬೇಕಾತಂದ್ರೆ ಪೂರೈಕೆ ಸ್ಥಿತಿಸ್ಥಾಪಕತ್ವದಲ್ಲಿ ಪೂರೈಕೆ ರೇಖೆ ಯಾವ ರೀತಿಯಾಗಿರ್ತದೆ, ಸರಿಸಮವಾಗಿರ್ತದೆ. It is equally here. So percentage change in price is exactly equal to percentage change in supply. Here percentage change in price, it is equal to percentage change in supply. This is called as ಪೂರೈಕೆಯ ಸ್ಥಿತಿಸ್ಥಾಪಕತ್ವ ಅಂತ ಕರಿತೀವಿ. ಸರಿಸಮ ಸ್ಥಿತಿಸ್ಥಾಪಕತ್ವ ಅಂದ್ರೇನು, ಬೆಲೆಯಲ್ಲಿ ಒಂದು 5 ರೂಪಾಯಿ ಬದಲಾವಣೆ ಆಗಿರ್ತದೆ ಅಂದರೆ ಪೂರೈಕೆಯಲ್ಲಿನೂ ಕೂಡ ಏನಾಗಿರ್ತದೆ, 5 ರೂಪಾಯಿದಷ್ಟು ಬದಲಾವಣೆ ಆಗಿರ್ತದೆ. ಓಕೆ, ಸೊ ನೆಕ್ಸ್ಟ್ ಒನ್ ರಿಲೇಟಿವ್ಲಿ ಇಲಾಸ್ಟಿಕ್ ಸಪ್ಲೈ. ರಿಲೇಟಿವ್ಲಿ ಇಲಾಸ್ಟಿಕ್ ಸಪ್ಲೈ ಮೀನ್ಸ್ ಮೋರ್ ಇಲಾಸ್ಟಿಕ್ ಸಪ್ಲೈ. ಮೋರ್ ಇಲಾಸ್ಟಿಕ್ ಸಪ್ಲೈ ಮೀನ್ಸ್ ಒನ್ ಚೇಂಜ್ ಇನ್ ಪ್ರೈಸ್ ಬ್ರಿಂಗ್ಸ್ ಅಬೌಟ್ ಮೋರ್ ದೆನ್ ಪ್ರಪೋರ್ಷನೇಟ್ ಚೇಂಜ್ ಇನ್ ದ ಕ್ವಾಂಟಿಟಿ ಸಪ್ಲೈ. ಅಂದರೆ ಏನು, ಬೆಲೆಯಲ್ಲಿ ಸ್ವಲ್ಪ ಬದಲಾವಣೆ ಆಗಿರ್ತದೆ, ಆ ಸ್ವಲ್ಪ ಬದಲಾವಣೆಗನುಗುಣವಾಗಿ ಅದರ ಪೂರೈಕೆಯಲ್ಲಿ ಏನಾಗ್ತದೆ, ಅಗಾಧ ಪ್ರಮಾಣದಲ್ಲಿ ಬದಲಾವಣೆ ಆಗ್ತದೆ. ಫಾರ್ ಎಕ್ಸಾಂಪಲ್, ಬೆಲೆ ಮಾರುಕಟ್ಟೆಯಲ್ಲಿ ಬೆಲೆ ಏನಿರ್ತದೆ, 10 ರೂಪಾಯಿಯಿಂದ 15 ರೂಪಾಯಿ ಹೆಚ್ಚಾಗಿರ್ಬೋದು. ಪೂರೈಕೆ ಮೊದಲು 10 ಚೀಲಗಳನ್ನು ಮಾರಾಟ ಮಾಡೋರು ಒಮ್ಮೆಲೆ ಎಷ್ಟು 50 ಚೀಲಗಳನ್ನು ಮಾರಾಟ ಮಾಡೋಕ್ಕೆ ಹೋಗ್ತಾರೆ, ಯಾವಾಗ ಬೆಲೆ 10 ರಿಂದ 15 ರೂಪಾಯಿಗಾದ. ಮೀನ್ಸ್ ದೇರ್ ಈಸ್ ಅ ಮೋರ್ ಚೇಂಜ್ ಇನ್ ಸಪ್ಲೈ ಕಂಪೇರ್ಡ್ ಟು ಪ್ರೈಸ್. ದಿಸ್ ಈಸ್ ಕಾಲ್ಡ್ ಆಸ್ ಮೋರ್ ಇಲಾಸ್ಟಿಕ್ ಸಪ್ಲೈ ಆರ್ ರಿಲೇಟಿವ್ಲಿ ಇಲಾಸ್ಟಿಕ್ ಸಪ್ಲೈ ಅಂತೇಳಿ ನಾವು ಇದಕ್ಕೆ ಕರಿತೀವಿ. ಓಕೆ, ಸೊ ನಾವು ರಿಲೇಟಿವ್ಲಿ ಲೆಸ್ ಇಲಾಸ್ಟಿಕ್ ಸಪ್ಲೈ ಅಂದರೆ ಏನು, ಲೆಸ್ ಇಲಾಸ್ಟಿಕ್ ಸಪ್ಲೈ ಅಂತ ಕರಿತೀವಿ. ಅಂದರೆ ಇದು ಈ ಲೆಸ್ ಇಲಾಸ್ಟಿಕ್ ಸಪ್ಲೈಲಿ ಎದರೊಳಗೆ ಹೆಚ್ಚಿನ ಬದಲಾವಣೆಯನ್ನು ನೋಡ್ತೀವಿ ನಾವು, ಬೆಲೆಯಲ್ಲಿ ಹೆಚ್ಚಿನ ಬದಲಾವಣೆಯನ್ನು ನೋಡ್ತೀವಿ, ಬಟ್ ಪೂರೈಕೆಯಲ್ಲಿನೂ ಕಡಿಮೆ ಬದಲಾವಣೆಯನ್ನು ನಾವಿಲ್ಲಿ ನೋಡ್ತೀವಿ. ಇಲ್ಲಿ ನೋಡೋಣ, ಈಗ here, okay, this is supply curve. ಬೆಲೆಯಲ್ಲಿ ಹೆಚ್ಚು ಬದಲಾವಣೆ ಆಗಿರ್ತದೆ, ಬಟ್ ಪೂರೈಕೆಯಲ್ಲಿ ಏನು ನೋಡ್ತೀವಿ ನಾವು, ಕಡಿಮೆ. ಇಲ್ಲಿ ಹೆಚ್ಚಿನ ಬದಲಾವಣೆ ಆಗಿರ್ತದೆ, ಬಟ್ ಇಲ್ಲಿ ಇನ್ನೂ ಕಡಿಮೆ ಬದಲಾವಣೆಯನ್ನು ನಾವಿಲ್ಲಿ ನೋಡ್ತೀವಿ. ಇದಕ್ಕೆ ನಾವೇನನ್ನು ಕರಿತೀವಿ, ಹೆಚ್ಚು ಕಡಿಮೆ ಸ್ಥಿತಿಸ್ಥಾಪಕತ್ವ ಪೂರೈಕೆ. ಓಕೆ, ಸೊ
Next, perfectly elastic supply. When a negligible change in price brings about an infinite change in quantity supply, then supply is said to be perfectly elastic. Elasticity means infinity. So, ಬೆಲೆಯಲ್ಲಿ ಯಾವುದೇ ರೀತಿ ಬದಲಾವಣೆ ಆಗಿರೋದಿಲ್ಲ. ಫಾರ್ ಎಕ್ಸಾಂಪಲ್, ಏನು ಪರ್ಫೆಕ್ಟ್ಲಿ ಇಲಾಸ್ಟಿಕ್ ಸಪ್ಲೈ ಕರ್ವ್ ಹೆಂಗಿರ್ತದೆ? ಇಟ್ ಈಸ್ ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ಆಕ್ಸಿಸ್. ಇಲ್ಲಿ ಬೆಲೆ ಇರ್ತದೆ, ಬೆಲೆಯಲ್ಲಿ ಯಾವುದೇ ರೀತಿ ಹೆಚ್ಚಿನ ಬದಲಾವಣೆಗಳೇನಾಗಿರೋದಿಲ್ಲ. ಆದರೆ ಪೂರೈಕೆಯಲ್ಲೇ ನೋಡ್ರಿ, ಪೂರೈಕೆಯಲ್ಲಿ ಅಗಾಧ ಪ್ರಮಾಣದ ಬದಲಾವಣೆ ಆಗಿರ್ತದೆ. ಕ್ಯೂ ಎಸ್ ಅಲ್ಲಿ ಏನಾಗಿರ್ತದೆ? ಅಗಾಧ ಪ್ರಮಾಣದ ಬದಲಾವಣೆ ಆಗಿರ್ತದೆ ಅಂತ ಹೇಳ್ತೀವಿ. ಸೊ ದ ಸಪ್ಲೈ, ಪರ್ಫೆಕ್ಟ್ ಇಲಾಸ್ಟಿಕ್ ಸಪ್ಲೈ ಮೀನ್ಸ್ ಇಟ್ ಈಸ್ ಇಲಾಸ್ಟಿಸಿಟಿ ಆಫ್ ಸಪ್ಲೈ ಹೇರ್ ಈಸ್ ಇನ್ಫಿನಿಟಿ. ಅನಂತ ಪ್ರಮಾಣದವರೆಗೆ ಏನು ನೋಡ್ತೀವಿ ನಾವಿಲ್ಲಿ? ಪೂರೈಕೆಯಲ್ಲಿ ಬದಲಾವಣೆಗಳನ್ನು ನೋಡ್ತೀವಿ. ಸೊ ಇದಕ್ಕೆ ಏನಂತೀವಿ? ಪರಿಪೂರ್ಣ ಸ್ಥಿತಿಸ್ಥಾಪಕತ್ವ, ಪರಿಪೂರ್ಣವಾಗಿ ಸ್ಥಿತಿಸ್ಥಾಪಕತ್ವ ಪೂರೈಕೆ ಅಂತೇಳಿ ನಾವಿಲ್ಲಿ ಕರಿತೀವಿ. ಓಕೆ, ನೆಕ್ಸ್ಟ್ ಪರ್ಫೆಕ್ಟ್ಲಿ ಇನ್ಇಲಾಸ್ಟಿಕ್ ಸಪ್ಲೈ, ಅದರದ್ದು ಅಪೋಸಿಟ್ ಅಂದರೆ ಏನು? ಪೂರೈಕೆ ಬೆಲೆಯಲ್ಲಿ ಎಷ್ಟೇ ಬದಲಾವಣೆಗಳಾದ್ರೂ ಕೂಡ ಪೂರೈಕೆ ಮಾತ್ರ ಏನಿರ್ತದೆ ಇಲ್ಲಿ? ಕಾನ್ಸ್ಟೆಂಟ್ ಆಗಿರ್ತದೆ. ಸೊ ದಿಸ್ ಈಸ್ ಸಪ್ಲೈ ಕರ್ವ್. ದ ಸಪ್ಲೈ ಕರ್ವ್, ಸಪ್ಲೈ ಈಸ್ ಕಾನ್ಸ್ಟೆಂಟ್. ಓಕೆ, ಸಪ್ಲೈ ಈಸ್ ಕಾನ್ಸ್ಟೆಂಟ್ ಬಟ್ ದೇರ್ ಈಸ್ ಇನ್ಕ್ರೀಸ್ ಇನ್ ಡಿಮ್ಯಾಂಡ್ ಆರ್ ಇಟ್ ಮೇ ಬಿ ಡಿಕ್ರೀಸ್. ಮೀನ್ಸ್ ವೆನ್ ಎ ಚೇಂಜ್ ಇನ್ ಪ್ರೈಸ್ ಹ್ಯಾಸ್ ನೋ ಎಫೆಕ್ಟ್, ಮೀನ್ಸ್ ಚೇಂಜಿಂಗ್ ಪ್ರೈಸ್ ಹ್ಯಾಸ್ ನೋ ಎಫೆಕ್ಟ್ ಆನ್ ಸಪ್ಲೈ, ಮೀನ್ಸ್ ಇಟ್ ಈಸ್ ಕಾಲ್ಡ್ ಆಸ್ ಪರ್ಫೆಕ್ಟ್ಲಿ ಇನ್ಇಲಾಸ್ಟಿಕ್ ಸಪ್ಲೈ. ಬೆಲೆಯಲ್ಲಿ ಎಷ್ಟೇ 10 ರೂಪಾಯಿದು 15 ಆಗಲಿ, 15 ಇದ್ದಿದ್ದು 200 ಆಗಲಿ, 200 ಇದ್ದಿದ್ದು 1000, ಇಟ್ ಮೇ ಬಿ 1000, ಬಟ್ ಎಟ್ ದ ಸೇಮ್ ಟೈಮ್ ಸಪ್ಲೈಯಲ್ಲಿ ಏನಾಗಂಗಿಲ್ಲ, ಯಾವುದೇ ರೀತಿ ಬದಲಾವಣೆಗಳು ಕಂಡುಬರೋಂಗಿಲ್ಲ. ಮುಂಚೆ ಎಷ್ಟಿತ್ತು ಅಷ್ಟೇ ಪ್ರಮಾಣದ ಪೂರೈಕೆ ಏನಿರ್ತದೆ ಮಾರುಕಟ್ಟೆಯಲ್ಲಿ ಅವೈಲೇಬಲ್ ಇರ್ತದೆ. ಸೊ ಈ ಒಂದು ಕಾನ್ಸೆಪ್ಟ್ ನಾವೇನಂತ ಕರಿತೀವಿ? ಪರ್ಫೆಕ್ಟ್ಲಿ ಇನ್ಇಲಾಸ್ಟಿಕ್ ಸಪ್ಲೈ ಅಂತ ಕರಿತೀವಿ. ಸೊ ದೇರ್ ಆರ್ 5 ಡಿಗ್ರೀಸ್ ಆಫ್ ಸಪ್ಲೈ ಹಿಯರ್. ಫಸ್ಟ್ ಒನ್ ಈಸ್ ಯುನಿಟರಿ ಇಲಾಸ್ಟಿಕ್ ಸಪ್ಲೈ, ಮೋರ್ ಇಲಾಸ್ಟಿಕ್ ಸಪ್ಲೈ, ಲೆಸ್ ಇಲಾಸ್ಟಿಕ್ ಸಪ್ಲೈ, ಪರ್ಫೆಕ್ಟ್ಲಿ ಇಲಾಸ್ಟಿಕ್ ಸಪ್ಲೈ ಆ್ಯಂಡ್ ಪರ್ಫೆಕ್ಟ್ಲಿ ಇನ್ಇಲಾಸ್ಟಿಕ್ ಸಪ್ಲೈ. ಓಕೆ, ಫಾರ್ ದಿಸ್ ಐ ಹ್ಯಾವ್ ರೆಫರ್ಡ್ ಜಿಂಗನ್ ಮೈಕ್ರೋ ಎಕನಾಮಿಕ್ಸ್, ಕೊಟ್ಸೇನಿಸ್ ಮೈಕ್ರೋ ಎಕನಾಮಿಕ್ಸ್ ಬುಕ್ಸ್. ಓಕೆ, ದೀಸ್ ಆರ್ ಗುಡ್ ಬುಕ್ಸ್, ಯು ಕ್ಯಾನ್ ರೆಫರ್ ವಿಚ್ ಎವರ್ ಯು ಆರ್ ಕಂಫರ್ಟೇಬಲ್ ವಿತ್. ಓಕೆ, ಥ್ಯಾಂಕ್ ಯು.